ಯಾರೋ ಶಿವನೇ ತಿರುಗಿಸಿ ತಲೆಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ಸೊಸೆ ಇವಳೆ ಅನ್ಸೋಯ್ತು ಕವಣೆಕಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ ಎದೆ ಕುಲುಮೆ ಆಗೈತೆ ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಕೀಳ್ಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ ಹೆಂಗಿದ್ದೋನ್ ಹಿಂಗಾದೆ ಗೂಳಿ ಕರುವಾದಂಗೆ ಹಿಂಗೆಲ್ಲ ಆಗ್ಬಿಟ್ಟು ಇನ್ನೊಂದ್ ಕಿತ ನಾನೇ ನನ್ ಕೈಯಾರೆ ಪಿರುತಿಯಿಂದ ಅಡಿಗೆ ಮಾಡಿ ತಗೋಬತ್ತೀನಿ. ಪ್ಲೀಸ್ ಆ ತರ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕ್ ಮೆಸ್ಸು ಪಿರುತಿಯಿಂದ ಮಾಡಿ ತಗೋಬತ್ತೀನಿ? ಶ್ರೀ ನೀವು ಪದೇ ಪದೇ ಈ ತರ ಕ್ಯಾರಿಯರ್ ಎಲ್ಲ ಎತ್ಕೊಂಡ್ ಬರೋದು ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು, ನೀವ್ ಯಾವ್ದ್ರ ಬಗ್ಗೆ ಹೇಳ್ತೀರಾ ಅಂತ. ಆದ್ರೆ ನಂಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ ಮೆಸ್ಸು. ನಮ್ಮವ್ರನ್ನ ಸಂದ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವೇ? ನೀವ್ ನನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಮೇಡಮ್ ಬರ್ಬೋದಾ? ಬನ್ನಿ. ಮೇಡಮ್ ಆಸ್ಪತ್ರೆಗೆ ಹೋಗೋ ಟೈಮ್ ಆಯ್ತು. ಆಸ್ಪತ್ರೆಗ? ಹಾ, ಆಸ್ಪತ್ರೆ ಇನಾಗ್ರೇಷನ್ ಪ್ರೋಗ್ರಾಮ್ಗೆ ಮೇಡಮ್ ಕರೆದಿದ್ದಾರೆ. ಹ್ಮ್, ಹೊರಡೋಣ ಅಣ್ಣ. ಆರ್ಗನ್ ಡೊನೇಷನ್ ಅಲ್ವಾ? ಹಾ ಹೌದು ಮೇಡಮ್. ಸರಿ ಹಂಗಾದ್ರೆ ನೀವು ನಿಮ್ಮ ಕೆಲಸ ಮುಂದುವರಿಸಿ ಮೇಡಮ್, ನಾನು ಬರ್ತೀನಿ. ಶ್ರೀ ನೀವು ನನ್ನ ಜೊತೆ ಬನ್ನಿ. ನಾನಾ? ಹ್ಮ್ ಬನ್ನಿ. ಅಲ್ಲ ಮೆಸ್ಸು, ಅದ್ಯಾವುದೋ ಆಸ್ಪತ್ರೆ ಉದ್ಘಾಟನೆಗೆ ನಾನು ಯಾಕೆ? ನಾನು ನಿಮ್ಗೆ ಹೇಳ್ತೀನಿ ಶ್ರೀ. ಅಣ್ಣ ನೀವು ಗಾಡಿ ರೆಡಿ ಮಾಡಿ. ಸರಿ ಮೇಡಮ್, ಆಯಿತು. ಬನ್ನಿ ಶ್ರೀ. ಯೋ ನೀ ಎಸ್ತೆ ಮಾಡ್ತಿದ್ಯಾ ಪುಟ್ಟಕ್ಕ? ನಾನ್ ಮೆಸ್ಕೋಗಿ ಅವರಿಬ್ರು ಕರೆಯಕ್ಕಾಯ್ತದ? ನೀನೇ ಅವ್ರನ್ನ ಕರಿಬೇಕಲ್ವೇ? ಯಾಕೋ ಮನಸ್ನಾಗೆ ಏನೋ ಒಂಥರ ಸರು ಹೋಯ್ತಾ ಇಲ್ಲ ಅಮ್ಮ ಅವ್ರೆ. ಸರಿ ಬಿಡು ಪುಟ್ಟಕ್ಕ, ನಾನು ಹೇಳೋದು ಹೇಳಾಯ್ತು. ಈಟೆಲ್ಲ ಹೇಳಿದ್ಮ್ಯಾಕು ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ಮ್ಯಾಕೆ